ಕೊರೋನಾ ಶುರುವಾಗಿ ಲಾಕ್ಡೌನ್ ಬಂದು ಕ್ಲಾಸ್ಗಳೆಲ್ಲ ಫಿಸಿಕಲ್ ಕ್ಲಾಸ್ಗಳು ಕ್ಲೋಸ್ ಆದ ನಂತರ ಪರಿಸ್ಥಿತಿ ನೋಡಿಕೊಂಡು ರಾಜ್ಯ ಸರ್ಕಾರ ಕೆಲವು ಕೆಲವು ಕ್ಲಾಸ್ಗಳನ್ನು ತೆಗೆಯೋದಕ್ಕೆ ಪರ್ಮಿಷನ್ ಕೊಡ್ತಾ ಇತ್ತು ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ಫಸ್ಟು ಡಿಗ್ರಿ ಕಾಲೇಜ್ಗಳು ಸ್ಟಾರ್ಟು ಆಮೇಲೆ ಪಿ ಯು ಕಾಲೇಜು ಆಮೇಲೆ ಹೈಸ್ಕೂಲಿನ ಅರ್ಥ ಆಮೇಲೆ ಪ್ರೈಮರಿ ಅರ್ಥ ಹಿಂಗೆ ಇದುವರೆಗೂ ಸ್ಟಾರ್ಟ್ ಆಗದೇ ಇದ್ದದ್ದು ಎಲ್ ಕೆ ಜಿ ಮತ್ತು ಯು ಕೆ ಜಿ ಫೈನಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೋಮವಾರದಿಂದ ಶುಕ್ರವಾರದ ತನಕ ಕ್ಲಾಸ್ ನಡೆಸಬೇಕು ವಾರದಲ್ಲಿ ಎರಡು ದಿವಸ ಮಕ್ಕಳಿಗೆ ರಜೆ ಕೊಡಬೇಕು ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಮೂರುವರೆಗೆ ಮುಗಿಸ್ಬೇಕು ಆ ಟೈಮ್ಗೆ ಒಂಬತ್ತುವರೆಯಿಂದ ಮೂರುವರೆಗೆ ಬೇಕಾದಂಥ ಟೈಮ್ ಟೇಬಲನ್ನು ಶಾಲೆಗಳವರು ಪ್ರಿಪೇರ್ ಮಾಡ್ಕೋಬೇಕು ಶಾಲೆಯ ಮಕ್ಕಳಲ್ಲಿ ಕೋವಿಡ್ 19 ಸಾಂಕ್ರಾಮಿಕ ರೋಗ ಕಂಡು ಬಂದಲ್ಲಿ ಅಂದರೆ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಶಾಲೆಯನ್ನು ಮುಚ್ಚಿ ಸ್ಯಾನಿಟೈಸ್ ಮಾಡಿ ಸ್ಥಳೀಯ ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನದಂತೆ ಮತ್ತೆ ಶಾಲೆ ಶುರು ಮಾಡಬೇಕು ಶಾಲೆಗೆ ಹಾಜರಾಗುವ ಪ್ರತಿ ಮಗುವಿನ ಆರೋಗ್ಯದ ಬಗ್ಗೆ ಶಿಕ್ಷಕರು ಕಡ್ಡಾಯವಾಗಿ ಗಮನ ಹರಿಸಬೇಕು ಅದು ಸರ್ಕಾರದ ಆದೇಶದಲ್ಲಿರುವಂತೆ ಈ ಆದೇಶದ ಜೊತೆಗೆ ಶಾಲೆಗಳು ಮತ್ತು ಪೋಷಕರು ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಬಹಳ ಡೀಟೇಲ್ಡ್ ಆದ ಮಾರ್ಗಸೂಚಿ ಇದೆ ಅದರಲ್ಲಿ ನವೆಂಬರ್ 8ರಿಂದ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸ್ಗಳು ಶುರುವಾಗ್ತವೆ ಕ್ಲಾಸ್ ರೂಮ್ಗಳನ್ನು ನೀಟಾಗಿ ಕ್ಲೀನ್ ಮಾಡಬೇಕು ರಾಸಾಯನಿಕ ದ್ರಾವಣ ಸಿಂಪಡಿಸಿ ಸಿದ್ಧಪಡಿಸಬೇಕು ಸ್ಕೂಲಿಗೆ ಫಿಸಿಕಲಿ ಸ್ಕೂಲಿಗೆ ಬರುವಂತಹ ಮಗು ತಂದೆ ಅಥವಾ ತಾಯಿಯಿಂದ ಪತ್ರ ತಂದಿರಬೇಕು ನಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಯಾವ ಪೋಷಕರು ಎರಡೂ ಡೋಸ್ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂಥ ಪೋಷಕರು ಮಾತ್ರ ತಮ್ಮ ಮಕ್ಕಳನ್ನು ಶಾಲೆ ಕಳಿಸಬೇಕು ಪಾಸಿಟಿವಿಟಿ ರೇಟ್ 2%ಗಿಂತ ಕಡಿಮೆ ಇದ್ದರೆ ಶಾಲೆ ಶುರುವಾಗುತ್ತೆ ದ ಮೂಮೆಂಟ್ ಜಾಸ್ತಿ ಆದಾಗ ಶಾಲೆಗಳು ಬಂದ್ ಆಗ್ತವೆ ಕೋವಿಡ್ ಲಕ್ಷಣ ಇರುವ ಮಕ್ಕಳಿಗೆ ಪ್ರವೇಶ ಇಲ್ಲ ಇದು ರಾಜ್ಯ ಸರ್ಕಾರದ ಆದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್